ನೋಡಿ ದೇರ್ ಆರ್ ಫೋರ್ ಟರ್ಮ್ಸ್ ಇನ್ ಎ ಎಪಿ ಎಪಿ ಅಲ್ಲಿ ನಾಲ್ಕು ಟರ್ಮ್ಸ್ ಇದೆ ನಾಲ್ಕು ಪದ ಇದೆ ಓಕೆ ಸೊ ವಿಚ್ ಸಮ್ ಆಫ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ ಇಸ್ 30 ಆ್ಯಂಡ್ ಪ್ರಾಡಕ್ಟ್ ಆಫ್ ಮಿಡಲ್ ಟರ್ಮ್ಸ್ ಇಸ್ 40 ಆ್ಯಂಡ್ ದೆನ್ ದ ಟರ್ಮ್ಸ್ ಆರ್ ಗಿವನ್ ಇನ್ ಎ ಎಪಿ ಸಮ್ ಆಫ್ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ ಇಸ್ 13 ಅಂತೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾಲ್ಕು ಟರ್ಮ್ ಇದೆ ಎ ಪಿ ಸೊ ನಾಲ್ಕು ಟರ್ಮ್ ಇರೋ ಎ ಪಿ ನಿಮಗೆ ಫಸ್ಟು ಮತ್ತು ಲಾಸ್ಟನ್ನು ನೀವು ಸಮ್ ಮಾಡಿದ್ರೆ 13 ಬರಬೇಕಂತೆ ಜಸ್ಟ್ ಅಬ್ಸರ್ವ್ ದಿಸ್ ಈ ಆಪ್ಷನ್ನೇ ಅಬ್ಸರ್ವ್ ಮಾಡ್ಕೊಂಡು ಹೋಗಿ ಫಸ್ಟ್ ಟರ್ಮ್ ಇಸ್ 3 ದ ಲಾಸ್ಟ್ ಟರ್ಮ್ ಇಸ್ 9 ಇವೆರಡನ್ನು ಆ್ಯಡ್ ಮಾಡಿದ್ರೆ 13 ಬರಬೇಕಂತೆ ಸೊ 9 ಪ್ಲಸ್ 3 ಇಸ್ 12 ಹಾಗಾದರೆ ಎ ಆಪ್ಷನ್ ಆಗಲ್ಲ ಸೆಕೆಂಡ್ ಆಪ್ಷನ್ಗೆ ಬರೋಣ ಸೆಕೆಂಡ್ ಆಪ್ಷನಲ್ಲಿ ಫಸ್ಟ್ ಟರ್ಮ್ ಇಸ್ 2 ದ ಲಾಸ್ಟ್ ಟರ್ಮ್ ಇಸ್ 11 ಲೆವೆನ್ಗೆ 2 ಆ್ಯಡ್ ಮಾಡಿದ್ರೆ 13 ಬರುತ್ತೆ ಎಸ್ ನಾವು ತಗೋಬಹುದು ಓಕೆ ಈ ಆಪ್ಷನ್ನ ನಾವು ಕನ್ಸಿಡರ್ ಮಾಡಬಹುದು ಸಿ ಆಪ್ಷನ್ಗೆ ಬರೋಣ ಫಸ್ಟ್ ಆಪ್ಷನ್ ಇಸ್ 2 ದ ಫೋರ್ತ್ ಇಸ್ 14 14 ಪ್ಲಸ್ 2 ಇಸ್ 16 ಸೊ ದೇ ಫೋರ್ ಸಿ ಆಪ್ಷನ್ ನಮ್ಗೆ ಆಗಲ್ಲ ನಾವು ಕಮಿಂಗ್ ಟು ದ ಡಿ ಆಪ್ಷನ್ ಡಿ ಆಪ್ಷನ್ನಲ್ಲಿ ನಮಗೆ ಸೊ ಫಸ್ಟ್ ಟರ್ಮ್ ಇಸ್ 2 ದ ಲಾಸ್ಟ್ ಟರ್ಮ್ ಇಸ್ 11 ಇವೆರಡನ್ನು ಆ್ಯಡ್ ಮಾಡಿದ್ರೆ 13 ಬರಬೇಕು ಎಸ್ 13 ಬರುತ್ತೆ 11 ಪ್ಲಸ್ 2 ಇಸ್ 13 ನಾವು ಅನದರ್ ಕಂಡೀಷನ್ ದೇ ಹಾವ್ ಗೀವನ್ ಈಸ್ ದ ಪ್ರಾಡಕ್ಟ್ ಆಫ್ ಮಿಡಲ್ ಟರ್ಮ್ಸ್ ಈಸ್ 40 ಪ್ರಾಡಕ್ಟ್ ಅಂದರೆ ಏನು ಮಲ್ಟಿಪ್ಲಿಕೇಶನ್ ಮಿಡಲ್ ಟರ್ಮ್ನ ಮಲ್ಟಿಪಲ್ ಮಾಡಿದ್ರೆ 40 ಬರಬೇಕಂತೆ ಈಗ ಇಲ್ಲಿ ನೋಡಿ 6 8s ಮಾಡಿದ್ರೆ 40 ಬರಲ್ಲ ಆದರೆ 8 5s ಮಾಡಿದ್ರೆ 40 ಬರುತ್ತೆ ಹಾಗಾದರೆ ನಮ್ಮ ಕಂಡೀಷನ್ ಸ್ಟ್ಯಾಟಿಸ್ಫೈ ಆಗೋದು ಯಾವುದಕ್ಕೆ ಅಂದರೆ ಬಿ ಆಪ್ಷನ್ಗೆ ಸ್ಟ್ಯಾಟಿಸ್ಫೈ ಆಗುತ್ತೆ ಯಾಕೆ ಅಂತಂದರೆ ಫಸ್ಟ್ ಟರ್ಮ್ನ ಮತ್ತು ಫೋರ್ತ್ ಟರ್ಮ್ನ ಆ್ಯಡ್ ಮಾಡಿದ್ರೆ 13 ಬರ್ತಾ ಇದೆ ಮತ್ತು ಮಿಡಲ್ ಟರ್ಮ್ನ ಅಂದರೆ 5 × 8 ಮಾಡಿದಾಗ ಪ್ರಾಡಕ್ಟ್ ಮಾಡಿದಾಗ ನನಗೆ 40 ಬರ್ತಾ ಇದೆ ಸೊ ದೇಫೋರ್ ಅವರು ಹೇಳಿರೋ ಕಂಡೀಷನ್ ನಮಗೆ ಸ್ಟ್ಯಾಟಿಸ್ಫೈ ಆಗ್ತಾ ಇದೆ ಸೊ ದೇಫೋರ್ ಬಿ ಆಪ್ಷನ್ನ ನಾವು ಚೂಸ್ ಮಾಡಬೇಕು ಸೊ ಬಿ ಆಪ್ಷನ್ ಈಸ್ ರೈಟ್ ಆನ್ಸರ್ ಅನ್ನೋದು